ಜೈ ಗುರುದೇವ್. ನಾನು ಮಂಜುನಾಥ್ ಗುರುಜಿ ಪಾದಕ್ಕೆ ನಮಸ್ಕರಿಸುತ್ತಾ ನನ್ನ ಆದ ಅನುಭವಗಳು ಹೇಳ್ತೇನೆ. ನಾನು ಯೋಗಾಸನ ಬರಗಿನ ಮುಂಚೆ ನನ್ನ ಹೆಸರು ಲಿಂಗರಾಜ್ ಅಂತೇಳಿ ಕಡಲೆಬಾಳಿನಿಂದ ಬಂದಿದ್ದೇನೆ. ನಾನು ಯೋಗಾಸನಕ್ಕೆ ಬರೋ ಮುಂಚೆ ಗ್ಯಾಸ್ಟ್ರಿಕ್ ಭಾಳ ಜಾಸ್ತಿ ಇತ್ತು, ನನಗೆ ಎದೆನೋವು, ಬೆನ್ನುನೋವು, ಹೊಟ್ಟೆ ನೋವು ಭಾಳ ಜೋರಿತ್ತು. ನಾನು ಯೋಗಾಸನ ಶಿಬಿರಕ್ಕೆ ಬರೋದು ಬೇಡ ಅಂದ್ಕೊಂಡಿದ್ದೆ. ನಮ್ಮ ಗೆಳೆಯನಾದ ಕೆ ಸಂತೋಷ್ ಅವರು ಪ್ರೇರಣೆಯಿಂದ ನಾನು ಯೋಗ ಶಿಬಿರಕ್ಕೆ ಬಂದೆ. ಬಂದು ಎರಡೇ ದಿವಸಕ್ಕೆ ನನಗೆ ಗುರುಗಳು ಆನಂದ್ ಮಂಜುನಾಥ್ ಗುರುಗಳು ನಮಗೆ ಭಜನೆ ಮಾಡಿಸೋದ್ರಿಂದ, ಚಪ್ಪಾಳೆ ಬಡಿಸೋದ್ರಿಂದ ಎರಡೇ ದಿವಸಕ್ಕೆ ನನಗೆ ಎದೆ ನೋವು ಹೋಯ್ತು, ಬ್ಯಾಕ್ ಪೇನ್ ಹೋಯ್ತು, ಗ್ಯಾಸ್ಟ್ರಿಕ್ ಹೋಯಿತು ಮತ್ತು ನನಗಿದ್ದ ಗ್ಯಾಸ್ಟ್ರಿಕ್ ಅತಿಯಾದ ಗ್ಯಾಸ್ಟ್ರಿಕ್ ಇತ್ತು, ಎಷ್ಟು ತೋರಿಸಿದ್ರೆ ಕಡಿಮೆ ಆಗಿದ್ದಿಲ್ಲ. ಇಲ್ಲಿ ಬಂದು ಮೂರು ದಿವಸಕ್ಕೆ ನನಗೆ ಗ್ಯಾಸ್ಟ್ರಿಕ್ ಹೋಯಿತು ಮತ್ತು ನನ್ನ ಮನಸ್ಸು ಎಷ್ಟು ಶಾಂತಿ ನೆಮ್ಮದಿಯಿಂದ ಇದೆ ಅಂದರೆ ಬಹಳ ಹಗುರವಾಗಿದೆ ಮನಸ್ಸು ನೆಮ್ಮದಿ. ಮತ್ತು ನನಗೆ ಆಗ್ತಿರೋದಂಥ ತೂಕಗಳು ಇದ್ದಿದ್ದು ನೋಡಿದರೆ ಅಂದರೆ 81 ಕೆಜಿ ಇದೆ. ದಿನ 8-10 ಕಿಲೋಮೀಟ್ರ್ ವಾಕ್ ಮಾಡಿದ್ರೂ ಜಾಸ್ತಿ ಆಗ್ತಾ ತೋರ್ತು, ಕಡಿಮೆ ಆಗ್ತದಿಲ್ಲ. ಇಲ್ಲಿ ಬಂದು ನಾನು ಎಂಡೆಸಕ್ಕೆ ಚೆಕ್ ಮಾಡಿಸಿದ್ದೆಪ್ಪ ಅಂದರೆ 81 ಕೆಜಿ ಇದ್ದಿದ್ದು 77 ಕೆಜಿ ಇದೆ ನಾನು ಇವತ್ತು. ಪ್ರೂಫ್ ಸಮೇತ ಇದೆ ನನ್ನ ಹತ್ರ. ಮತ್ತು ಈ ಪ್ರೂಫ್ ಸಮೇತ ಮತ್ತು ನಾನು ಮನಸ್ಸಿಗೆ ಶಾಂತಿ ನೆಮ್ಮದಿ, ಮನೆಗೆ ಹೋದ್ನೆಪ್ಪ ಶಾಂತಿಯಿಂದ ಇದ್ದೀನಿ. ನೆಮ್ಮದಿಯಿಂದ ಸಿಟ್ಟು ಭಾಳ ಇತ್ತು, ನನಗೆ ಸಿಟ್ಟು ಕಡಿಮೆ ಆಗಿದೆ, ಭಾಳ ಕಡಿಮೆ ಆಗಿದೆ. ಮತ್ತು ಆಹಾರ ಪದ್ಧತಿಯಲ್ಲಿ ಗುರುಗಳು ಹೇಳಿದ ಹಾಗೆ ಆಹಾರ